ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತು ನಾನು ನಿಮಗೆ ಪೂರಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಾನು ಹೇಳೋ ಟಿಪ್ಸನ್ನು ಫಾಲೋ ಮಾಡಿ ಪೂರಿ ಖಂಡಿತ ತುಂಬ ಸಾಫ್ಟಾಗಿ ಹಾಗೆ ಚೆನ್ನಾಗಿ ಈ ರೀತಿ ಉಬ್ಬಿ ಬರುತ್ತೆ ಸ್ನೇಹಿತರೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಬನ್ನಿ ಪೂರಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಇದಕ್ಕೆ 1 ಕಪ್ಪಷ್ಟು ಗೋಧಿ ಹಿಟ್ಟು ಹಾಗೆಯೇ 1-2 ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೊಂಡು ನೀಟಾಗಿ ಇದನ್ನು ಜರಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಪೂರ್ತಿ ಗೋಧಿ ಹಿಟ್ಟಲ್ಲಾದರೂ ಮಾಡ್ಬೋದು ಅಥವಾ ಪೂರ್ತಿ ಮೈದಾದಲ್ಲಾದರೂ ಮಾಡ್ಬೋದು ಸ್ನೇಹಿತರೆ. ನಾನು ಇಲ್ಲಿ 1-2 ಸ್ಪೂನಷ್ಟು ಮಾತ್ರ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಬೇಕಂದರೆ ಇದ್ರ ಜೊತೆ ನೀವು 1 ಸ್ಪೂನಷ್ಟು ಚಿರೋಟಿ ರವೆ ಕೂಡ ಹಾಕ್ಕೋಬೋದು. ನೋಡಿ, ಇದನ್ನೆಲ್ಲ ಹಾಕಿ ಒಂದು ಸರಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ 1/4 ಟೀ ಸ್ಪೂನಷ್ಟು ಉಪ್ಪು ಹಾಗೆ 1 ಚಿಟಿಕೆಯಷ್ಟು ಸಕ್ಕರೆ ಹಾಕ್ಕೊಂಡು ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಹಾಕೋದ್ರಿಂದ ಪೂರಿ ತುಂಬ ಸಾಫ್ಟಾಗಿ ಬರುತ್ತೆ, ಹಾಗೆಯೇ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಂತರ ನೋಡಿ, ನಾನಿಲ್ಲಿ 1 ಸ್ಪೂನಷ್ಟು ಎಣ್ಣೆನ ಹಾಕಿ ಕೈಯಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಪ್ರತಿ ಹಿಟ್ಟಿಗೂ ಎಣ್ಣೆ ಹತ್ತಬೇಕು, ಆ ಥರ ಚೆನ್ನಾಗಿ 1-2 ನಿಮಿಷಗಳ ಕಾಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಸ್ನೇಹಿತರೆ ಇದಕ್ಕೇ ನಾನು 1 3-4 ಟೇಬಲ್ ಸ್ಪೂನಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಕಾಯಿಸಿ ಆರಿಸಿರೋ ಅಂಥ ಹಾಲನ್ನು ಹಾಕ್ಕೊಂಡು ಮತ್ತೆ ಇನ್ನೊಂದು ಸರಿ ಕೈಯಲ್ಲೇ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕೈಯಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಚಪಾತಿ ಹಿಟ್ಟಿನದಕ್ಕೆ ಕಲಸಿ ನಂತರ ಅದಕ್ಕೇ ಮೇಲೆ 1 ಸ್ಪೂನಷ್ಟು ಎಣ್ಣೆನ ಹಾಕಿ ಮತ್ತೆ 1-2 ನಿಮಿಷಗಳ ಕಾಲ ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು. ನಾವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಪೂರಿ ಅಷ್ಟೇ ಸಾಫ್ಟಾಗಿ ಬರುತ್ತೆ, ಹಾಗೆ ಚೆನ್ನಾಗಿ ಉಬ್ಬಿ ಬರುತ್ತೆ ಸ್ನೇಹಿತರೆ. ನೋಡಿ, ಈ ರೀತಿಯಾಗಿ ಹಿಟ್ಟು ಸಾಫ್ಟಾಗಿರಬೇಕು. ಇದಕ್ಕೆ ಕ್ಯಾಪ್ ಹಾಕ್ಬಿಟ್ಟು ಅಂದರೆ ಲಿಡ್ ಕ್ಲೋಸ್ ಮಾಡಿ 1/4 ಗಂಟೆಗಳ ಕಾಲ ಇದನ್ನು ರೆಸ್ಟಿಗೆ ಬಿಡಬೇಕಾಗುತ್ತೆ. ನೋಡಿ, 1/4 ಗಂಟೆ ಆಗಿದೆ, ನಾನು ಓಪನ್ ಮಾಡಿ ನೋಡ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿದೆ ಹಿಟ್ಟು ಅಂದರೆ. ನಾವು ಸಕ್ಕರೆ ಹಾಕಿರ್ತೀವಲ್ಲ, ಹಿಟ್ಟು ತುಂಬ ಸಾಫ್ಟ್ ಆಗುತ್ತೆ. ಆನಂತರ ಸ್ವಲ್ಪ ಸ್ವಲ್ಪನೇ ಉಂಡೆ ತೊಗೊಂಡು ಈ ರೀತಿ ಉಂಡೆ ಮಾಡಿಟ್ಕೋಬೇಕಾಗುತ್ತೆ. ನಾನು ಎಲ್ಲದನ್ನು ಉಂಡೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗೆ ಮತ್ತೊಂದು ಕಡೆಗೆ ನಾನಿಲ್ಲಿ ಗ್ಯಾಸ್ ಹಚ್ಚಿಬಿಟ್ಟು ಒಂದು ಬಾಣಲಿ ಇಟ್ಟು ಇದಕ್ಕೇನೆ ಪೂರಿ ಕರಿಲಿಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಂಡು ಕಾಯಿಸೋಕ್ಕಿಟ್ಟಿದ್ದೀನಿ. ಎಣ್ಣೆ ಕಾಯ್ತಾ ಇರಲಿ, ಅಷ್ಟೊತ್ತಿಗೆ ನಾನಿಲ್ಲಿ ಪೂರಿ ಮಾಡ್ಕೊಳ್ತೀನಿ. ನೋಡಿ, ಒಂದು ಹಿಟ್ಟಿನ ಮುದ್ದೆ ತೊಗೊಂಡು ಸ್ವಲ್ಪ ಪುಡಿ ಹಿಟ್ಟು ಉದುರಿಸ್ಬಿಟ್ಟು ಪೂರಿ ಸೈಜಿಗೆ ನಾವು ಉಜ್ಕೋಬೇಕಾಗುತ್ತೆ. ತೀರಾ ತೆಳುವಾಗಿ ಕೂಡ ಉಜ್ಜಬಾರ್ದು, ಹಾಗಂತ ತೀರಾ ದಪ್ಪನೂ ಉಜ್ಜಬಾರ್ದು. ಒಂದು ಮೀಡಿಯಮ್ ತಿಕ್ನೆಸ್ಸಿಗಿರಬೇಕು. ತೀರಾ ತೆಳ್ಳಗೆ ಉಜ್ಜಿಬಿಟ್ರೆ ನಾವು ಎಣ್ಣೆಲಿ ಹಾಕಿ ಪೂರಿ ಕರೆದ ತಕ್ಷಣ ಅದು ಗರಿಗರಿಯಾಗಿ ಹಪ್ಪಳ ಥರ ಆಗೋಗ್ಬಿಡುತ್ತೆ. ನೀವು ನೋಡ್ತಿದ್ದೀರಲ್ಲ, ಈ ತಿಕ್ನೆಸ್ಸಿಗಿರಬೇಕು ಸ್ನೇಹಿತರೆ. ನೋಡಿ, ನಾನೀಗ ಎಲ್ಲ ಪೂರಿಗಳನ್ನ ಕೂಡ ಉಜ್ಕೊಳ್ತೀನಿ. ಇದು ಪೂರಿ ಜೊತೆಗೆ ಕಾಯಿ ಚಟ್ನಿ ಹಾಗೆ ವೆಜಿಟೇಬಲ್ ಕುರ್ಮ ಹಾಗೆಯೇ ಆಲೂ ಸಾಗು ಆನಂತರ ಸ್ನೇಹಿತರೆ ಚೋಲೆ ಮಸಾಲ, ಈ ಥರ ಎಲ್ಲದೂ ಕೂಡ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನನ್ನ ಚಾನಲಲ್ಲಿ ಆಲ್ರೆಡಿ ಕಾಯಿ ಚಟ್ನಿ ವೆಜಿಟೇಬಲ್ ಕುರ್ಮ ಮಾಡೋದು ಹೇಗೆ ಅಂತ ನಾನು ತೋರಿಸಿದ್ದೀನಿ. ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ನೀವು ಬೇಕಾದರೆ ಚೆಕ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಚೋಲೆ ಮಸಾಲ ಯಾವ ರೀತಿಯಾಗಿ ಮಾಡೋದು ಅಂತ ಖಂಡಿತ ನಾನು ಪೋಸ್ಟ್ ಮಾಡ್ತೀನಿ. ಆ ವಿಡಿಯೋಗೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಾಯಿರಿ. ನೋಡಿ, ನಾನು ಎಲ್ಲ ಪೂರಿಗಳನ್ನ ಉಜ್ಕೊಂಡಾಗಿದೆ. ಈಗ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಒಂದೊಂದೇ ಪೂರಿಗಳನ್ನ ಹಾಕಿ ಆ ಸ್ಪೂನಿಂದ ಪ್ರೆಸ್ ಮಾಡ್ತಾ ಮಾಡ್ತಾ ನಾವು ಪೂರಿನ ಕರ್ಕೋಬೇಕು. ಆಗ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ ಸ್ನೇಹಿತರೆ. ನೋಡಿ, ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಎಣ್ಣೆ ಕಾದಿಲ್ಲ ಅಂತ ಹೇಳಿದರೆ ಪೂರಿ ಚೆನ್ನಾಗಿ ಉಬ್ಬಿ ಬರೋದಿಲ್ಲ. ನೋಡಿ, ನಾನೀಗ ಎಲ್ಲ ಪೂರಿಗಳನ್ನ ಮಾಡ್ಕೊಳ್ತೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಪೂರಿ. ಕಲರ್ ಕೂಡ ನೋಡಿ, ನಾವು ಸಕ್ಕರೆ ಹಾಕಿರೋದ್ರಿಂದ ಲೈಟಾಗಿ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸ್ನೇಹಿತರೆ, ಮಕ್ಕಳಿಗೆ ಪೂರಿ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಚಿಕ್ಕ ಮಕ್ಕಳಿಗೆಲ್ಲ ಈ ರೀತಿ ಪೂರಿ ಮಾಡಿಕೊಡಿ, ಖಂಡಿತ ಇಷ್ಟಪಡ್ತಾರೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಡಿಫ್ರೆಂಟ್ ಟೈಪ್ಸ್ ಆಫ್ ಪೂರಿನ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ. ನೀವು ನನ್ನ ವೀಡಿಯೋನ ರೆಗ್ಯುಲರಾಗಿ ನೋಡ್ತಾ ಇರಿ. ನೋಡಿ, ಈ ರೀತಿ ಒಂದೊಂದೇ ಪೂರಿನ ಹಾಕಿ ಆ ಸ್ಪೂನಲ್ಲಿ ಚೆನ್ನಾಗಿ ಈ ರೀತಿ ಪ್ರೆಸ್ ಮಾಡಬೇಕಾಗುತ್ತೆ. ಈ ರೀತಿ ಪ್ರೆಸ್ ಮಾಡೋದ್ರಿಂದ ಆ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಇಲ್ಲ ಅಂದರೆ ಪೂರಿ ಅಷ್ಟೊಂದು ಉಬ್ಬಲ್ಲ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಉಬ್ತಾ ಇದೆ. ಎಲ್ಲ ಪೂರಿಗಳನ್ನ ಕೂಡ ನಾನು ಮಾಡಿಟ್ಕೊಂಡಿದ್ದೀನಿ. ನೋಡಿ ಸ್ನೇಹಿತರೆ, ನಾನು ಎಲ್ಲ ಪೂರಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಚೋಲೆ ಮಸಾಲಾ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಚೋಲೆ ಮಸಾಲಾ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋನ ರೆಗ್ಯುಲರಾಗಿ ನೋಡ್ತಾ ಇರಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.